ಚಿಕ್ಕೋಡಿ ಸಾಯಿ ಮಂದಿರದ 12ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡ ಆಹಾರ ಮೇಳದಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ವಿವಿಧ ಬಗೆಯ ಆಹಾರ ತಯಾರಿಸಿ ಆಹಾರ ಪ್ರಿಯರ ಮನಸೆಳೆದರು. ಚಿಕ್ಕೋಡಿ ನಗರದಲ್ಲಿ ಆಯೋಜನೆ ಮಾಡಿದ ಆಹಾರ ಮೇಳದಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳಿದ್ದವು. ಕಂಡಲ್ಲೆಲ್ಲ ಗಮಗಮಿಸುವ ಬಣ್ಣ ಬಣ್ಣದ ಪದಾರ್ಥಗಳು ಆಹಾರ ಪ್ರಿಯರನ್ನು ಕೈಬೀಸಿ ಕರೆಯುತ್ತಿದ್ದವು. ಒಂದೆಡೆ ಕೆಲವು ಜನರು ಗುಂಪು ಗುಂಪಾಗಿ ಬಾಯಿ ಚಪ್ಪರಿಸಿಕೊಂಡು ದಪಾಟಿ ಚೂಡಾ ಸಮೋಸಾ ಬೋಂಡಾ ತಿನ್ನುತ್ತಿದ್ದರೆ ಮತ್ತೊಂದೆಡೆ ಬಜ್ಜಿ ಪಾನಿಪುರಿ ಶೇಂಗಾ ಹೋಳಿಗೆ ಅವಲಕ್ಕಿ ತಿನ್ನಲು ಜನ ಮುಗಿಬಿದ್ದಿದ್ದರು. ಈ ದೃಶ್ಯಗಳು ಕಂಡುಬಂದಿದ್ದು ನಗರದಲ್ಲಿ ಹಮ್ಮಿಕೊಂಡ ಶ್ರೀ ಸಾಯಿ ಮಂದಿರದ 12ನೆಯ ವಾರ್ಷಿಕೋತ್ಸವದ 2ನೇ ದಿನವಾದ ಮಂಗಳವಾರ ನಗರದ ಮಹಿಳೆಯರಿಂದ ಏರ್ಪಡಿಸಿದ್ದ ಆಹಾರ ಮೇಳದಲ್ಲಿ ನಗರದ ಸಾಯಿ ಮಂದಿರದ ಹತ್ತಿರ ನಿಪ್ಪಾನಿ ಮುಧೋಳ್ ರಾಜ್ಯ ಹೆದ್ದಾರಿ ಪಕ್ಕದ ಲೋಕೋಪಯೋಗಿ ಇಲಾಖೆ ಗಾರ್ಡನ್ನಲ್ಲಿ ಆಹಾರ ಮೇಳ ಅದ್ದೂರಿಯಾಗಿ ನಡೆಯಿತು. ನಗರದ ಮಹಿಳೆಯರು ತಮ್ಮ ಕೈರುಚಿ ತೋರಿಸಲು ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಆಹಾರ ಪ್ರಿಯರ ಬಾಯಲ್ಲಿ ನೀರುರಿಸಿದರು. ಸುಮಾರು 100ಕ್ಕೂ ಹೆಚ್ಚಿನ ಮಹಿಳೆಯರು ಆಹಾರ ಮೇಳದಲ್ಲಿ ಪಾಲ್ಗೊಂಡಿದ್ದು ಅವರಿಗೆ ಪ್ರತ್ಯೇಕ ಟೇಬಲ್ಗಳ ವ್ಯವಸ್ಥೆಯನ್ನು ಸಾಯಿ ಸೇವಾ ಪರಿವಾರದ ವತಿಯಿಂದ ಕಲ್ಪಿಸಲಾಗಿತ್ತು. ಆಹಾರ ಮೇಳದಲ್ಲಿ ಮಹಿಳೆಯರು ತಯಾರಿಸಿದ್ದ ಮಿಲ್ಕ್ ಶೇಕ್, ಡೋಕಳ, ಫ್ರೂಟ್ ಕಸ್ಟರ್ಡ್, ಹುಬ್ಬಳ್ಳಿ ಗಿರ್ಮಿಟ್, ಅಂಟಿನ ಉಂಡಿ, ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲೆ ದೋಸೆ, ಹಣ್ಣಿನ ಸಲಾಡ್, ಜ್ಯೂಸ್, ಮಜ್ಜಿಗೆ, ಬಜ್ಜಿ, ಬೋಂಡಾ, ವಡಾಪಾವ್, ಚುರುಮುರಿ, ಟೋಸ್ಟ್, ಸಜ್ಜಿ ರೊಟ್ಟಿ, ಶೇಂಗಾ ಚಟ್ನಿ, ಹೀಗೆ 10 ಹಲವಾರು ತಿಂಡಿ ತಿನಿಸುಗಳ ಪದಾರ್ಥಗಳನ್ನು ತಯಾರಿಸಿ ನಗರದ ಆಹಾರ ಪ್ರಿಯರ ಮನ ತಣಿಸಿದರು. ಸಾರ್ವಜನಿಕರು ಕೂಡ ಆಹಾರ ಮೇಳದಲ್ಲಿ ಪಾಲ್ಗೊಂಡು ಶುಚಿ ರುಚಿಯಾದ ತಿಂಡಿ ತಿನಿಸು ತಿಂದು ಹರ್ಷ ವ್ಯಕ್ತಪಡಿಸಿದರು. ನಗರದ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ ಮಹಿಳೆಯರಿಗಾಗಿ ಏರ್ಪಡಿಸುವ ಆಹಾರ ಮೇಳದಲ್ಲಿ ನಮ್ಮ ಕೈಯಿಂದ ತಯಾರಿಸಿದ ರುಚಿ ರುಚಿಯಾದ ಪದಾರ್ಥಗಳನ್ನು ತಯಾರಿಸಲಾಗುತ್ತದೆ. ಈ ವರ್ಷ ಗ್ರಾಮೀಣ ಭಾಗದ ಜನರ ಆಕರ್ಷಣೀಯವಾದ ದಪಾಟಿ ಮೊಸರು ತಯಾರಿಸಲಾಗಿದೆ. ಈ ಆಹಾರ ಮೇಳ ಆಯೋಜನೆ ಮಾಡುವುದರಿಂದ ವಿವಿಧ ಬಗೆ ಬಗೆಯ ತಿಂಡಿ ತಿನಿಸು ತಯಾರು ಮಾಡುವುದು ಹೇಗೆ ಎಂಬುದು ಗೊತ್ತಾಗುತ್ತದೆ. ಇದರಲ್ಲಿ ಪಾಲ್ಗೊಂಡಿರುವುದು ನನಗೆ ಖುಷಿ ತಂದಿದೆ ಎಂದು ನಂದಾ ಪೂಜಾರಿ ಹರ್ಷ ವ್ಯಕ್ತಪಡಿಸಿದರು. ಇದಕ್ಕೂ ಮುನ್ನ ಆಹಾರ ಮೇಳ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣಾಧಿಕಾರಿ ಶ್ರೀಮತಿ ಎಸ್ಎಲ್ ಸೌದಿ ಮತ್ತು ಖ್ಯಾತ ವೈದ್ಯರಾದ ಡಾಕ್ಟರ್ ಕವಿತಾ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವೀನಾ ಕೌಟ್ಗಿಮಠ್, ಎಸ್ಬಿ ಮುಲ್ಲಾ, ಗೀತಾ ತಳ್ವಾರ್ ಮುಂತಾದವರು ಉಪಸ್ಥಿತರಿದ್ದರು. ಬೆಸ್ಟ್ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಎಲ್ಲ ತರಹದ ಪದಾರ್ಥಗಳನ್ನು ಟೇಸ್ಟ್ ಮಾಡಿದೀವಿ. ನಾವೀಗ ನನಗ ಇಷ್ಟವಾಗಿರ್ತಕ್ಕಂಥ ತಾಳಿಪಟ್ಟಿ ಇಷ್ಟ ಆಯ್ತು, ತಾಳಿಪಟ್ಟಿ ಇಷ್ಟ ಆಯ್ತು. ಆಮೇಲೆ ಕೆಲವೊಂದು ದಾಬೂಲಿ ಇಲ್ಲಿ ಮಾಡಿದಾರಲ್ಲ ಅದು ಚೆನ್ನಾಗಿತ್ತು. ಕೆಲವೊಂದು ಪದಾರ್ಥಗಳು ಭಾರಿ ಇಷ್ಟ ಅದು. ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತು ಈ ಕಾರ್ಯಕ್ರಮ ಇದರೊಂದಿಗೆ ಮತ್ತು ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಯಾವುದು ಸಾಮೂಹಿಕ ವಾಹನ ಹಮ್ಮಿಕೊಂಡಿದ್ದರು, ಮತ್ತು ತಂದೆ ತಾಯಿಗಳ ಪೂಜಾ ಪಾದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಇದೆಲ್ಲ ಸಮಾಜಕ್ಕೆ ಅತಿ ಈಗಿನ ಈ ಪೀಳಿಗೆಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಬರೀ ನಾವೇನು ಮಾಡ್ತೀವಿ, ತಂದೆ ತಾಯಿಗಳು ಏನು ಮಾಡ್ತೀವಿ, ಬರೀ ಶಿಕ್ಷಣ ಅಂದರೆ ಓದ್ತಾರೋ ಅಡಿಗೆ ಕಡೆ ಜ್ಞಾನನ ಕೊಡಂಗಿಲ್ಲ. ಎಲ್ಲ ರೀತಿಯಿಂದ ಮಕ್ಕಳ ಬೆಳವಣಿಗೆ ಆಗಬೇಕು, ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಎಲ್ಲ ರೀತಿಯಿಂದ ಮಕ್ಕಳ ಬೆಳವಣಿಗೆ ಆಗಬೇಕಾದ್ರೆ ಅವ್ರಿಗೆ ಅಡಿಗೆನೂ ಕಲಿಸ್ಬೇಕು, ಆಮೇಲೆ ಶಿಕ್ಷಣದ ಜೊತೆಗೆ ಕುಟುಂಬದ ನಿರ್ವಹಣೆಯೂ ಮಕ್ಕಳಿಗೆ ಅತಿ ಅವಶ್ಯಕವಾಗಿದೆ ಅಂತ ಇಲ್ಲಿ ಎಲ್ಲ ತಾಯಂದಿರಿಗೂ ನಾ ಹೇಳಿಕ್ ಬಯಸ್ತಿದ್ನಿ. ಹಾಂ, ಅಚ್ಚುಕಟ್ಟಾಗಿತ್ತು ರೀ, ಚೆನ್ನಾಗಿತ್ತು. ಹೌದು, ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ, ಏನು ಬದಲಾವಣೆ ಏನು ಬೇಡ. ಮನೆಯಲ್ಲೇ ಮಾಡಿದ್ದ ತಿನ್ನೋದು ಒಳ್ಳೆಯದ್ರೆ. ಹೌದು ಹೌದು, ಯಾಕಂದ್ರೆ ಇಲ್ಲಿ ಬಂದಂತಹ ಹೆಣ್ಮಕ್ಳು ಮನೆಯಲ್ಲೇ ಮಾಡಿ ತಂದಿದ್ದಂಥದ್ದು, ಸೊ ಅದನ್ನ ಎನ್ಕರೇಜ್ ಮಾಡ್ಬೇಕಂತ ಹೇಳ್ತೇನೆ. ಅಂದ್ರೆ ತರ ತರ ಸ್ವೀಟ್ಸ್ ತಿಂಡಿ ಎಲ್ಲ ತಿನ್ನೋದಂತಾರ ಇದನ್ನ. ರೇ ಸ್ವೀಟ್ಸ್ ಇತ್ತಲ್ರಿ? ಹೌದು, ಶೇಂಗಾ ಹೋಳಿಗೆದು ಇದ್ವಲ್ರಿ. ಹಾ, ಈಗ ದಾಬೇಲಿ ಟೇಸ್ಟ್ ಮಾಡ್ರಿ. ಕೋನ್ ಚಾಟ್ ಬಟ್ ಚಂದ ಐತೆ, ಎಲ್ಲ ಮಸ್ತ್ ಐತೆ. ಎಲ್ಲಕ್ಕಿಂತ ಡಿಫ್ರೆಂಟ್. ಯಾ ಹಾ, ಚಲೋ ಆಗೈತ್ರಿ. ಈಗ ದಾಬೇಲಿ ಟೇಸ್ಟ್ ಮಾಡಿದ್ರು, ದಾಬೇಲಿ ಚಲೋ ಐತ್ರಿ. ಆಮೇಲೆ ತಾಳಿಪಟ್ಟಿನ ತಿಂದಿವ್ರಿ. ಹಾ, ನೀವು ಯಾವಾಗಲೂ ಬರತ್ತೀರಿ? ಇಯರ್ಲಿ ಬರತ್ತೀರಿ? ಇಲ್ರಿ, ನಾವು ಸ್ವೀಟ್ ಕಾರ್ನ್ ರೀ ಮತ್ತು ದೋಸೆ ಚಲೋ ಅನ್ಸ. ಇಲ್ಲ, ವರ್ಷಕ್ಕೆ ಒಂದ್ಸಲ ಆದ್ರೂ ಚಲೋ ಬೇಡ ರೀ.
खूप आम्हाला इथं साई मंदिर तर्फे हा कार्यक्रम ठेवल्यामुळे आम्हाला एक नवीन अनुभव मिळाला. आणि आम्हाला इथं आता मी 2 वर्ष झालं, मागच्या वर्षी सुद्धा लावलो तो स्टॉल, ह्या वर्षी सुद्धा लावलोय, त्यामुळे आम्हाला आलेला अनुभव चांगला आहे. अल्टिमेट इथं घरगुती ಮನ್ಯಾಗಿಂದ ಉಪ್ಪ ಖಾರ ಮಸಾಲೆ ಎಲ್ಲ ತಂದ ಆಮೇಲೆ ವಿಶೇಷ ಎಣ್ಣೆ ಅಂಶದ ಬಹಳ ಕಡಿಮೆ ಅದಾವ. ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್, ಒಂದೇ ದಿವಸಕ್ಕೆ ನೀವು ಒಂದು 50 ಐಟಮ್ ತಿನ್ಬೋದು ಆರಾಮ. ನಾನು ಸರ್ ಆಗಲಿ ಒಂದು 10 ಐಟಮ್ ತಿಂದು ನಾವು ಈಗ ಗಿರ್ಮಿಟ ಎಲ್ಲ ಮಸ್ತಾಗಿದೆ. ಚಲೋ ಅನ್ಸ ಐತಿ. ಮತ್ತೆ ಏನಾದ್ರು ಒಂದು ಸ್ವಲ್ಪ ಮಾಡಲ್ ಐತಿ ಅಂದ್ರೆ ಏನ ಹೋಟೆಲ್ದಾಗ ಏನಿದ್ದಿ ಎಣ್ಣೆ ಐಲಿ ಸರಿ ಇಡುವಲ್ಲ. ಆ ದೃಷ್ಟಿಯಿಂದ ನೋಡಿದ್ರೆ ಈ ಮನೆ ಫುಡ್ ಅದೇ ಆಹಾರ ಮೇಳ ಪರಿವರ್ತನೆ ಆಗಿದೆ. ಏನೇನು ಪ್ರಾಬ್ಲಮ್? ನಾವು ಯಾವ್ದು ಗಿರ್ಮಿಟ ಬಜಿ ಆಮೇಲೆ ದಾಬೇಲಿ ಮಿಲ್ಕ್ ಶೇಕ ಎಲ್ಲ ರೀತಿ ನೋಡ್ಕೋದ್ ಬರ್ತಾ ಇದೆ. ಸ್ವಲ್ಪ 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 ಚಲೋ ಅನ್ಸಾಯ್ತು. ಈಗ ಅಲ್ಲಿ ದಾಬೇಲಿ ಬೆಸ್ಟ್ ಅನ್ಸುತ್ತೆ ನನಗೆ. ನನ್ನ ದೋಸಾ ದೋಸಾ ಇಸ್ ಮೈ ಫೇವ್ರೇಟ್. ಅಲ್ಲಿ ದೋಸಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟಿಲ್ ಏನೋ ನಡೀತಾ ಇದೆ, ಚೇಂಜಸ್ ಇದೆ. ಇಲ್ಲಿ ಮನೆಯಲ್ಲಿ ತಿಂದಂಗೆ ಅನ್ಸಕ್ಕೆ. ಹೌದು ಹೌದು, ಡೆಫಿನೆಟ್ಲಿ 100% ಹ್ಯಾಪಿ. ಏನಿಲ್ಲ, ಪ್ರತಿ ಸಲ ಒಂದ್ ಸ್ವಲ್ಪ ಈ ಸಲ ಒಂದ್ ಸ್ವಲ್ಪ ಸ್ಟಾಲ್ ಹೆಚ್ಚಾಗಿದೆ, ಹಿಂಗೆ ಬೆಳ್ಕೋತ ಹೋಗ್ಲಿ ಅಂತ ಆಸೆಯಿಂದ. ಗಿರ್ಮಿಟ್ ಕಲ್ಲೇನಿ ಆಮೇಲೆ ಇದು ಪಡ್ಡು ಚೆನ್ನಾಗಿದೆ. ಇದು 3rd time ನೋಡೋದು ನಾನು. ಹ್ಮ್ ಚೆನ್ನಾಗಿದೆ, ಪ್ರೀವಿಯಸ್ ಇಯರ್ ಗಿಂತ ಚೆನ್ನಾಗಿದೆ. ಇನ್ನು ನೋಡೋಣ. ಸಗ್ಯಾಂಚ ರೆಸ್ಪಾನ್ಸ್ ಖೂಪ ಚಾಂಗ್ಲಾ ಆಯ್ತು. ಅಲ್ಲಿ ಅಸಸ್ ಕಂಟಿನ್ಯೂ ವಾವ್ ಅಸಿ ಮಾಜಿ ಅಪೇಕ್ಷಾ ಆಯ್ತು. ಐ ಮೀ ಆತಾ ಮೀ ಸ್ಟಡಿಂಗ್ ನೈ ಅನಿಕೆ खूप चेंज वाटले. प्रत्येक वेळी जनसंख्या वाढाले आणि असंच चिकोडीचं नाव रोशन होऊ दे, हेच माझं म्हणणं. हा ह्यावेळी मी 4 वर्ष झाले मी फ्रूट कस्टर्ड करते आणि ह्यावेळेस नवीन काय तर ट्राय केले. बघू आता फीडबॅक पण चांगला आलाय. फोन चॅट म्हणून केले, चांगला आलाय रेस्पॉन्स. आणि असंच कहू दे म्हणून आम्ही प्रत्येक वेळी वेस्टर्न करते. जरा काय तर जरा एक ट्रिक करूया म्हटले, काय तर चेंजेस करूया म्हणजे थोडं लोकांनाही कळू दे की टेस्ट वेगळं. घरातलं एक वेगळं असतं की आपण करून खातो, तर जरा बाहेर आलं की जरा काय तर वेगळं टेस्ट करावं, हे पण दुसऱ्यांची अपेक्षा असते कस्टमर. ते जरा जे करणारे असतात ना त्यांनी जरा विचार करून करावे आणि एक कन्सिस्टंटली करावे असं. घरीच केले आणि त्याने आम्ही रेसिपी विचारली तरी ते थोडक्यात सांगावशी रेसिपी आहे. खूप इझी आहे. नॉट पॉसिबल इन होम. या इट्स पॉसिबल. आय हॅव मेड इन होम इट सेल्फ बाय युझिंग सम लाईक कोन शेप कुल्फी साचा अँड विथ दिस आय हॅव मेड दिस अँड दॅट आय हॅव इन्व्हेंटेड फॉर इन फर्स्ट टाइम. पण घेतलेलं आहे तर खाऊन बघा लागले. काय सांगायचं, छान होते. छान होय घेऊन यावं, घ्यायला यायलाच पाहिजे फॅमिली घेऊन. फॅमिली यायचं हे एकच मौका आहे ना, त्यामुळे यायलाच पाहिजे. अजून करणार आहे, आता आले बघितलंय सगळं जरा जरा टेस्ट करणार. वरतीवर याव काय सारखं भैरत एकदा पण केला तरी पण आम्ही येतो. छान झाले. दुसऱ्यांचा छान.
झाले नाही आता आले येतात लास्ट सकाळी यायला व्हिजिट कोटले अरे हा भजी ಸಾಲಿಬಿಟ್ ರೀ ಬೇಡ ಆಮೇಲೆ ಎಲ್ಲ ಹಾ ಚಲೋ ರೀ ಈಗ ಮತ್ತೆ 4-5 ಲಾಸ್ಟ್ ಆದ್ಮೇಲೆ ಈಗಲೇ ಅಟೆಂಡ್ ಮಾಡ್ತಾರೆ ಬಟ್ ಈಗ ತುಂಬಾ ಚೆನ್ನಾಗೂ ಇದಾರೆ ಪ್ರಿಪ್ರೇಷನ್ಸು ಚೆನ್ನಾಗಿದೆ ಒಂದೇ ಒಂದು ಏನಂದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಷ್ಟೇ ಅದಕ್ಕೊಂದು ಸ್ವಲ್ಪ ಲೈನ್ ವ್ಯವಸ್ಥೆ ಮಾಡಿದ್ರೆ ಬೆಟರ್ ಆಗ್ತಿತ್ತು ಅಂತ ಅಷ್ಟೇ ಹೌದು 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 ಸ್ವಲ್ಪ ಮಕ್ಕಳೆಲ್ಲ ಕರ್ಕೊಂಡು ಬರೋದ್ರಿಂದ ಕಳ್ಕೊಂಡು ಬಿಡ್ತಾರೆ ಅಂತ ಟೆನ್ಷನ್ ಆಗುತ್ತೆ ಅಷ್ಟೇ ಅದ್ ಬಿಟ್ರೆ ಅರೇಂಜ್ಮೆಂಟ್ ಚೆನ್ನಾಗಿದೆ ಬಟ್ ಆಕ್ಚುಲಿ ನನ್ನ ಪ್ರಕಾರ ಏನನ್ಸುತ್ತೆ ವೆಸ್ಟರ್ನಿಗಿಂತ ನಮ್ಮ ಇಂಡಿಯನ್ ಫುಡ್ ಇಂಟ್ರೊಡ್ಯೂಸ್ ಮಾಡೋದು ಬೇಕಾಗಿದೆ ಈಗ ಎಲ್ಲರ ಮನೆಯಲ್ಲೂ ಪಿಜ್ಜಾ ಬ್ರೆಡ್ ಸ್ಯಾಂಡ್ವಿಚ್ ಆಗ್ತಾನೆ ಇರುತ್ತೆ ಸೊ ಬೆಸ್ಟ್ ಅಂದ್ರೆ ಈಗ ತಾಲಿಪಟ್ಟು ದುಪ್ಪಟ್ಟಿ ಅದೆಲ್ಲ ನಾವು ಈಗ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಸೊ ಇಂಥದ್ದೇ ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಳಿಗೆ ಗೊತ್ತಾಗ್ಬೇಕಲ್ವಾ ನಮ್ದು ಏನು ಫುಡ್ ಇದೆ ಅಂತ ಸಗ ಲೋಕಲ್ ಲೇಡೀಸ್ನ ಅಜೇತೆನ್ನಿ ಪ್ರೋತ್ಸಾಹ ದಿಲ್ಲ ಹೆ ಸಗ ಕರಾಯಲ್ಲ ವುಮನ್ ಎಂಪವರ್ಮೆಂಟ್ ಹೋತೆ ತ್ಯಾಚ್ಯಾತೂನ್ ತಮ್ಮ ಮಲ್ಲ ಹೆ ಛಾನ್ ಹೊಡ್ತೈ ಐಡಿಯಾ आम्ही ब्रेड पिझ्झा टेस्ट केला मिल्क शेक टेस्ट केला पाणीपुरी परत उडीद वडा गोबी मंचुरी आणि गिरमिट टेस्ट केला फूड छान आहे आणि स्पेशली होममेड असल्यामुळं ते खायला हेल्दी आहे लहान मुलांसकट सगळ्यांना मसाला पापड